ಜೀವನದಲ್ಲಿ ಪ್ರತಿಯೊಬ್ಬರೂ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂದು ಉಪನ್ಯಾಸಕರಾದಂತಹ ಆರ್ ಪಿ ರಾಜೂರು ಹೇಳಿದ್ದಾರೆ. ಕೂಕನೂರು ಪಟ್ಟಣದ ಕೋಳಿಪೇಟೆಯಲ್ಲಿರುವಂತಹ ಶ್ರೀ ಸದ್ಗುರು ರಾಘವಾನಂದರ 45ನೇ ಹಾಗೂ ರಮಾನಂದರ 9ನೇ ಪುಣ್ಯಾರಾಧನೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದಿನ ಯುವ ಪೀಳಿಗೆಯು ಯಾವುದೇ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳದೆ ಸಮಾಜದಿಂದ ದೂರ ಉಳಿಯುತ್ತಿದ್ದಾರೆ. ಇದರಿಂದ ಬಡವ ಬಲ್ಲಿದವರಿಗೆ ಹಾಗೂ ಹಿರಿಯರ ಸೇವೆ ಮಾಡುವ ಪರಿಪಾಠವನ್ನೇ ಮರೆತು ಹೋಗುತ್ತಿದ್ದಾರೆ. ಆದ್ದರಿಂದ ಇಂದಿನ ಯುವ ಪೀಳಿಗೆಗೆ ಸಮಾಜ ಸೇವಾ ಕಾರ್ಯದಂತಹ ಕೆಲಸಗಳಲ್ಲಿ ತೊಡಗಿಕೊಳ್ಳುವಂತೆ ಪ್ರೇರೇಪಿಸುವ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ಮಠದ ಶ್ರೀಗಳಾದಂತಹ ಆತ್ಮಾನಂದ ಭಾರತಿ ಸ್ವಾಮೀಜಿ ಮಾತನಾಡಿದ್ದು, ಮನುಷ್ಯ ಹುಟ್ಟಿನಿಂದ ಏನೂ ತಂದಿಲ್ಲ, ಹೋಗುವಾಗಲೂ ಏನೂ ತೆಗೆದುಕೊಂಡು ಹೋಗಲ್ಲ. ಈ ನಡುವೆ ಇರುವಷ್ಟು ದಿನ ಮತ್ತೊಬ್ಬರಿಗೆ ಪ್ರೀತಿಯನ್ನು ಹಂಚಿ ಅವರ ಖುಷಿಯಲ್ಲಿ ಭಾಗಿಯಾದರೆ ಅದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಇಲ್ಲ ಎಂದು ಆಶೀರ್ವಚನವನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀ ಬಸವಾನಂದ ಸ್ವಾಮೀಜಿ, ಶ್ರೀ ಅನ್ನದಾನ ಸ್ವಾಮೀಜಿ ಮತ್ತು ಇನ್ನಿತರರು ಸಾನ್ನಿಧ್ಯವನ್ನು ವಹಿಸಿದ್ದು ಹಾಗೂ ಪ್ರಮುಖರಾದಂತಹ ಈಶಪ್ಪ ಸೊಬರದ್, ಕಳಕಪ್ಪ ಕಂಬಳಿ, ಮಹದೇವಪ್ಪ ಸೊಬರದ್ ಸೇರಿದಂತೆ ಗಣ್ಯಾತಿ ಗಣ್ಯರು ಇದೇ ವೇಳೆ ಭಾಗಿಯಾಗಿದ್ದರು. ವರದಿ ರವಿಕುಮಾರ್ ಹಳ್ಳಿಕೇರಿ, ಆರ್ ಡಿ ನ್ಯೂಸ್, ಕೊಪ್ಪಳ. ಪುಣ್ಯಕರ್ಮ ಇಲ್ಲದೆ ನೀವು ಬರೋದ ಸಾಧ್ಯನೇ ಇಲ್ಲ. ಪುಣ್ಯಕರ್ಮ ಇಲ್ಲದೆ ನೀವು ಸಾಧ್ಯನೇ ಇಲ್ಲ.